ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ರಸ ಇರುವ ಕೀಟಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗುತ್ತದೆ. ಮಲ್ಲಿಕಾರ್ಜುನ ಅಗ್ರೋನಮಿಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ರೈತರು ಈ ಬೇಸಿಗೆನಲ್ಲಿ ನಮಗೆ ವಿಸಿಟ್ ಮಾಡ್ತಿರ್ತಾರೆ. ರೈತರ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸರ್, ಸಣ್ಣ ಅಡಿಕೆ ಗಿಡಗಳಿದ್ದಾವೆ, ಸಾಕಷ್ಟು ಒಣಗ್ತದವೆ, ಕಾರಣಗಳೇನು ಅಂತಂದು ಸಾಕಷ್ಟು ಕೇಳ್ತಾ ಇರ್ತದ್ರೆ, ತುಂಬ ಹಳದಿ ಆಗ್ತದವೆ, ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ಕೇಳ್ತಾರೆ. ಇದು ಒಂದು ಕಾರಣದಿಂದ ಆಗಲ್ಲ, ಒಂದು ಮೂರು ನಾಲ್ಕು ಕಾರಣಗಳಿಂದ, ವಿವಿಧ ಕಾರಣಗಳಿಂದ ಏನಪ್ಪ ಅಂತಂದರೆ, ಸಣ್ಣ ಅಡಿಕೆ ಗಿಡ ಅಂದರೆ ನಾವು ಸಸಿ ಗಿಡ ಅಂತ ಹೇಳ್ತೀವಿ, 5 ವರ್ಷದಿಂದ ಒಳಗಡೆ ಇರತಕ್ಕಂಥ ಗಿಡಗಳನ್ನು ಸಸಿ ಗಿಡ ಅಂತ ಹೇಳ್ತೀವಿ. ಈ ಗಿಡಗಳಿಗೆ ಏನಪ್ಪ ಅಂತಂದರೆ, ಸ್ವಲ್ಪ ಈ ಬೇಸಿಗೆನಲ್ಲಿ ಒಂದು ಉಷ್ಣಾಂಶ ಜಾಸ್ತಿ ಆಗೋದರಿಂದ ಇರ್ಬೋದು, ಮತ್ತು ನೀರಿನ ಕೊರತೆಯಿಂದ ಇರ್ಬೋದು, ಅಥವಾ ಅತಿಯಾದ ನೀರನ್ನು ನಾವು ಕೊಡೋದರಿಂದ ಇರ್ಬೋದು, ಮತ್ತು ಕೀಟ ಮತ್ತು ರೋಗಗಳ ಹಾವಳಿಯಿಂದ ಏನಪ್ಪ ಅಂತಂದರೆ, ಈ ಸಂದರ್ಭದಲ್ಲಿ ಗಿಡಗಳು ಹಳದಿ ಆಗೋದು ಮತ್ತು ಕೆಂಪಾಗೋದಿರ್ಬೋದು, ಮತ್ತು ಎಲೆಗಳ ಮೇಲೆ ತೂತಾಗೋದಿರ್ಬೋದು, ಈ ಥರದ ಸಮಸ್ಯೆಗಳನ್ನು ನಾವು ಎಲೆ ಮೇಲೆ ಚುಕ್ಕೆ ಇರ್ಬೋದು, ಈ ಥರದ ಸಮಸ್ಯೆಗಳನ್ನು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂತಂದರೆ, ಬೇಸಿಗೆನಲ್ಲಿ ಸಾಧ್ಯವಾದಷ್ಟು ಉಳುಮೆಯನ್ನು ರೈತರು ಕಡಿಮೆ ಮಾಡಿದರೆ ಉತ್ತಮ. ಯಾಕೆಂತಂದರೆ, ಬೇಸಿಗೆನಲ್ಲಿ ಉಳುಮೆ ಜಾಸ್ತಿ ಮಾಡಿದಷ್ಟು ಈ ಸೂರ್ಯನ ಶಾಖವನ್ನು ಭೂಮಿ ಜಾಸ್ತಿ ಹೀರ್ಕೊಳ್ಳುತ್ತೆ. ಭೂಮಿ ಸೂರ್ಯನ ಶಾಖವನ್ನು ಜಾಸ್ತಿ ಹೀರ್ಕೊಂತು ಅಂತಂದರೆ, ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತ ಆಗಿಬಿಡ್ತೈತೆ, ಮತ್ತು ನಾವು ಕೊಟ್ಟಿರತಕ್ಕಂಥ ನೀರು ಮತ್ತು ಗೊಬ್ಬರವನ್ನು ಹೀರ್ಕೊಳ್ಳೋಕ್ಕೆ ಬೆಳೆಗಳು ಸಾಕಷ್ಟು ತಾಪತ್ರಯನ್ನು ಪಡಬೇಕಾಗ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು 3 ರಿಂದ 4 ತಿಂಗಳು, ಫೆಬ್ರವರಿಯಿಂದ ಹಿಡಿದ್ಬಿಟ್ಟು ನಮಗೆ ಏಪ್ರಿಲ್ ಎಂಡ್ ಅಥವಾ ಮೇ ಎಂಡ್ವರೆಗೂ ನಾವು ಉಳುಮೆ ಮಾಡದೇ ಇರೋದು ಉತ್ತಮ. ಹಾಗಾಗಿ ಸಾಕಷ್ಟು ರೈತರು ಕೇಳ್ತಾರೆ, ಏನಪ್ಪ ಅಂತಂದರೆ, ಸರ್, ಕಳೆ ಜಾಸ್ತಿ ಆಗಿ ಗಿಡಗಳಿಗೆ ಎಫೆಕ್ಟ್ ಆಗುತ್ತಲ್ಲ ಅಂತ ಕೇಳ್ತಾರೆ. ಕಳೆಗಳು ಏನಪ್ಪ ಅಂತಂದರೆ, ಅಡಿಕೆ ಗಿಡಗಳಿಗೆ ಯಾವುದೇ ಥರದ ಕಾಂಪಿಟೇಷನನ್ನು ಕೊಡೋದಿಲ್ಲ. ಯಾಕೆಂದರೆ ಕಳೆಗಳದ ಒಂದು ಅದರ ಒಂದು ಜೀವನಾವಧಿ ಎಷ್ಟಪ್ಪ ಅಂತಂದರೆ, 2 ರಿಂದ 3 ತಿಂಗಳು ಮಾತ್ರ ಇರ್ತದೆ. ಆದರೆ ನಮ್ಮ ಅಡಿಕೆ ಗಿಡದ ಜೀವನಾವಧಿ ಏನಪ್ಪ ಅಂತಂದರೆ, ಸುಮಾರು ಒಂದು 60 ವರ್ಷದ ತನಕ ಇರ್ತದೆ. ಸೊ ಹಾಗಾಗಿ ಅಡಿಕೆ ಗಿಡದ ಜೊತೆಗೆ ಯಾವುದೇ ಥರದ ಕಾಂಪಿಟೇಷನನ್ನು ಈ ಕಳೆಗಳು ಒಡ್ಡೋದಿಲ್ಲ. ಸೊ ಹಾಗಾಗಿ ನಮಗೆ ಯಾವುದಕ್ಕೆ ಕ್ಲೀನಾಗಿರಬೇಕು ಅಂತಂದರೆ, ನಮ್ಮ ಡ್ರಿಪ್ಪು ಸರಿಯಾಗಿ ನೀರು ಹೋಗ್ತದಿಲ್ಲ ಅಂತ ಚೆಕ್ ಮಾಡ್ಕೊಳಕ್ಕಿರ್ಬೋದು, ಮತ್ತು ಏನಾದರೂ ರೋಗ ಮತ್ತು ಕೀಟ ಬಂದದನ್ನು ನಾವು ಚೆಕ್ ಮಾಡಲಿಕ್ಕೆ ಏನಪ್ಪ ಅಂದರೆ ಅಡ್ಡಾಡಬೇಕಾಗ್ತಿರತ್ತಲ್ಲ, ಅದಕ್ಕೋಸ್ಕರ ನಮಗೇನಪ್ಪ ಅಂತಂದರೆ ತೋಟ ಕ್ಲೀನ್ ಇರಬೇಕು ಅಂತಂದು ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ನೀವು ಕ್ಲೀನ್ ಮಾಡ್ಕೊಳ್ಲೇಬೇಕು ಅಂತಂದರೆ, ಉಳುಮೆ ಮಾಡೋದಕ್ಕಿಂತನೂ ಇತ್ತೀಚೆಗೆ ಪ್ರಚಲಿತವಾಗಿರ್ತಕ್ಕಂಥ ಈ ವೀಡ್ ಕಟರ್ ಇರ್ಬೋದು, ಅಥವಾ ನಾವೇನು ಸ್ಲ್ಯಾಷರ್ಸ್ ಅಂತ ಹೇಳ್ತೀವಿ, ಟ್ರ್ಯಾಕ್ಟರ್ಗಳಿಗೆ ಹಾಕೊಂಡು ನಾವು ಸ್ಲ್ಯಾಷರ್ಸ್ನ ಹೊಡೆದು ಬರೀ ಹುಲ್ಲನ್ನು ಕಟ್ ಮಾಡಿ ಅಥವಾ ಈ ಒಂದು ಕಳೆಗಳನ್ನು ಕಟ್ ಮಾಡಿ ಹಾಕೋದ್ರಿಂದ ಒಂದು ಮಲ್ಚಿಂಗ್ ಆಗುತ್ತೆ, ಎರಡನೇದು ಈ ಸೂರ್ಯನ ಶಾಖವನ್ನು ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ಮೊದಲನೇದು ಉಳುಮೆ ಮಾಡೋದನ್ನು ಒಂದು ಕಡಿಮೆ ಮಾಡಬೇಕು. ಎರಡನೇದು ಏನಪ್ಪ ಅಂತಂದರೆ, ಏನಾದರೂ ಕವರ್ ಕ್ರಾಪ್ ಇರಬೇಕು. ಕವರ್ ಕ್ರಾಪ್ ಅಂತಂದರೆ, ನಮಗೆ ಈಗ ಕಳೆಗಳು ತೊಂದರೆ ಕೊಡ್ತದವು ಅಂತಂದರೆ, ಕಳೆಯ ಬದಲಿ ನಾವೇನಪ್ಪ ಅಂತಂದರೆ ಉಪಯುಕ್ತ ಬೆಳೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಅಂಥದ್ರಲ್ಲಿ ಏನಪ್ಪ ಅಂತಂದರೆ, ಈ ಹಸಿರು ಗೊಬ್ಬರಗಳಾಗಿರ್ತಕ್ಕಂಥ ಸೆಣಬು ಇರ್ಬೋದು, ಡಯಂಚ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ದ್ವಿದಳ ಧಾನ್ಯವನ್ನು ನಾವು ಬೇಸಿಗೆನಲ್ಲಿ ಮೇಂಟೈನ್ ಮಾಡಿದ್ವಿಪ್ಪ ಅಂತಂದರೆ, ಹೊಲ ತಂಪಾಗಿರುತ್ತೆ ಮತ್ತು ರೋಗ ಕೀಟಗಳ ಹಾವಳಿ ಸ್ವಲ್ಪ ಕಡಿಮೆ ಇರ್ತದೆ. ಸಾಕಷ್ಟು ಜನ ರೈತರು ಈಗ ನಮಗೆ ಈ ಥರದ ಗಿಡಗಳಲ್ಲಿ ಬಂದು ನಮಗೆ ಹಳದಿಯಾಗಿದೆ, ಏನು ಕಾರಣ ಅಂತ ಹೇಳ್ತಿರ್ತಾರೆ. ಈಗ ಪ್ರಮುಖವಾಗಿ ಏನಪ್ಪ ಅಂದರೆ, ಬೇಸಿಗೆನಲ್ಲಿ ಏನಪ್ಪ ಅಂತಂದರೆ, ಒಂದು ನಾವು ಈ ಮೈಟ್ಸ್ ಅಂತ ಹೇಳ್ತೀವಿ. ಮೈಟ್ಸಲ್ಲಿ ಎರಡು ಥರ ಇರ್ತೈತಿ. ಒಂದು ರೆಡ್ ಮೈಟ್ಸ್ ಅಂತ ಹೇಳ್ತೀವಿ, ಎರಡನೇದು ವೈಟ್ ಮೈಟ್ಸ್ ಅಂತ ಹೇಳ್ತೀವಿ. ನಿಮಗೆ ಸಾಕಷ್ಟು ರೈತರಿಗೆ ಅದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನೋಡಿದರೆ, ಈಗ ನೋಡಿರಿ, ಈಗ ಗರಿ ಹಿಂಗೆ ಹಿಡ್ಕೊಂಡು ನಾವೇನಾದರೂ ಹಿಂಗೆ ಹೇಳಿದ್ರೆ ನಮ್ಮ ಕೈಗೆ ಕೆಂಪು ಹತ್ತತ್ತೆ. ಇದು ಏನಪ್ಪ ಅಂದರೆ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ. ಈ ಒಂದು ಬೇಸಿಗೆ ಸಮಯದಲ್ಲಿ ಏನಪ್ಪ ಅಂತಂದರೆ, ಅಡಿಕೆ ಗಿಡದಲ್ಲಿ ಇದು ಕಾಮನ್ ಆಗಿ ಬರ್ತದೆ. ಸೊ ಯಾರು ತೋಟ ಕ್ಲೀನಾಗಿ ಇಟ್ಕೊಂಡಿರ್ತೀರಿ ಅಂಥ ತೋಟದಲ್ಲಿ ಇದು ಅತಿ ಹೆಚ್ಚು. ಆಮೇಲೆ ಉಷ್ಣಾಂಶ ಜಾಸ್ತಿ ಆದಷ್ಟು ಈ ಒಂದು ಕೀಟಗಳ ಒಂದು ಬಾಧೆ ಜಾಸ್ತಿ ಆಕೆಂತ ಹೋಗ್ತದೆ, ಇದರ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಕೆಂತ ಹೋಗ್ತದೆ. ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಮೊದಲನೇದಾಗಿ ಏನಪ್ಪ ಅಂತಂದರೆ, ಈ ಬೇಸಿಗೆನಲ್ಲೇ ಬರೋದರಿಂದ ಏನಪ್ಪ ಅಂತಂದರೆ, ಒಂದು ನಿಮಗೆ ನಿರ್ವಹಣೆ ಅಂತಂದರೆ, ಸಾಕಷ್ಟು ನಮಗೆ ನುಸಿನಾಶಕಗಳನ್ನು ನಾವು ಪ್ರಚಲಿತವಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಒಂದನೇದಾಗಿ ಪ್ರೊಪಾರ್ಗೈಟ್ ಅಂತ ಹೇಳ್ಬೋದು, ಇದನ್ನು 2 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡೋದಿರ್ಬೋದು, ಅಥವಾ ಹೆಕ್ಸಿಥಯೋಸಾಕ್ಸ್ ಅಂತ ಬರುತ್ತೆ, ಅದು ಒಂದು 1.5 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡೋದಿರ್ಬೋದು, ಅಥವಾ ಮೂರನೇದೇನಪ್ಪ ಅಂತಂದರೆ ನಮಗೆ ಫೆನ್ ಪ್ರೊಪ್ಯಾಥ್ರಿನ್ ಅಂತ ಬರ್ತದೆ, ಅದಾದರೆ ಅದು ಕೂಡ 1.5 ml 1 ಲೀಟರ್ ನೀರು ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬಾಧೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಒಂದು ಸಿಂಪರಣೆ ಮಾಡಿದರೆ ಕೆಲವೊಂದು ಸರಿ ಸಾಕಾಗಿಬಿಡ್ತದೆ. ಕೆಲವೊಂದು ತೋಟಗಳಲ್ಲಿ ಏನಪ್ಪ ಅಂದರೆ,
ಎರಡು ಸರಿ ಸಿಂಪರಣೆ ಮಾಡುವಂಥ ಅವಶ್ಯಕತೆ ಬೀಳ್ತತೆ. ಇದು ಈ ಒಂದು ಕೀಟ ಏನಪ್ಪ ಅಂತಂದರೆ, ಒಂದು ಮಳೆ ಬಿತ್ತು, ಒಂದು ಜೋರಾಗಿ ಮಳೆ ಬಿತ್ತಪ್ಪ ಅಂತಂದರೆ ಈ ಒಂದು ಕೀಟ ಹೋಗಿಬಿಡ್ತತೆ. ಸೊ ಹಾಗಾಗಿ ಬೇಸಿಗೆನಲ್ಲಿ ಇದು ಒಂದು ಬರೋದು. ಎರಡನೇದು ಏನಪ್ಪ ಅಂತಂದರೆ ನಿಮಗೆ ಎಲೆ ಚುಕ್ಕೆ ರೋಗ ಅಂತಂದು ಬರುತ್ತೆ. ಈ ಎಲೆ ಚುಕ್ಕೆ ರೋಗ ಏನಪ್ಪ ಅಂತಂದರೆ ಇದನ್ನು ಕೂಡ ನಮಗೆ ಬೇಸಿಗೆನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲೆಗಳ ಮೇಲೆ ಚುಕ್ಕೆ ಚುಕ್ಕೆ ಆಗಿಬಿಟ್ಟು ಇಲ್ಲಿ ಎಲೆಗಳೆಲ್ಲ ಹಳದಿ ಆಗ್ತಿರ್ತವೆ. ಇಂಥ ಕಾರಣ ಇತ್ತಪ್ಪ ಅಂತಂದರೆ ನಾವು ಇದಕ್ಕೆ ಒಂದು ಕಾರ್ಬನ್ ಡೈನ್ಸ್ ಪ್ಲಸ್ ಮ್ಯಾಂಕೋಜಬ್ ಇರತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಇದನ್ನು ಕಡಿಮೆ ಮಾಡ್ಕೋಬೋದು. ಮೊದಲನೇದಾಗಿ ರೈತರು ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಉಳುಮೆಯನ್ನು ಕಡಿಮೆ ಮಾಡಿ, ನೀರನ್ನು ಸಮರ್ಪಕವಾಗಿ ನೀಡಿ. ನೀರು ಜಾಸ್ತಿ ಕೊಟ್ಟರೂ ಕೂಡ ಬೆಳೆಗಳಿಗೆ ಅದು ಹಾನಿಕಾರಕವಾಗಿ ಕೆಲಸ ಮಾಡ್ತೈತೆ. ಸೊ ಹಾಗಾಗಿ ನೀರನ್ನು ಯಥೇಚ್ಛವಾಗಿ ಕೊಡೋದಕ್ಕಿಂತ, ಯಥೇಚ್ಛವಾಗಿ ಅಂತಂದರೆ ಭಾಳಷ್ಟು ಜನ ರೈತರು ಏನಪ್ಪ ಅಂದರೆ, ನನ್ನ ತೋಟ ಯಾವಾಗಲೂ ಹಸಿಯಾಗಿರಬೇಕು ಅಂತಂದು ಯೋಚನೆ ಮಾಡ್ತಾರೆ. ಆ ರೀತಿ ಬೆಳೆಗಳು ಬೆಳೆಯೋದಿಲ್ಲ. ಯಾವಾಗಲೂ ಹಸಿಯಾಗಿತ್ತಪ್ಪ ಅಂತಂದರೆ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ. ಬೇರಿನ ಬೆಳವಣಿಗೆ ಕುಂಠಿತ ಆಯಿತು ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ನೀರಿರ್ಬೋದು ಮತ್ತು ಗೊಬ್ಬರವನ್ನು ಬೇರು ಹೀರ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಬೇರು ಉಸಿರಾಡದೇ ಇದ್ದರೆ ಅದು ಕೆಲಸನೇ ಮಾಡದೇ ಇರುವಂಥ ರೀತಿಯಲ್ಲಿ ಬೇರು ಕುಂತು ಬಿಡ್ತೈತೆ. ಸೊ ಹಾಗಾಗಿ ನಮಗೇನಪ್ಪ ಅಂತಂದರೆ ನೀರಿನ ನಿರ್ವಹಣೆಯನ್ನು ದಯವಿಟ್ಟು ಸಮಗ್ರವಾಗಿ ಮಾಡೋದು ಉತ್ತಮವಾಗಿರುತ್ತೆ. ಇನ್ನೊಂದು ನಿಮಗೆ ರೆಡ್ ಮೈಟ್ಸ್ ಹೇಳಿದೆ. ಇನ್ನು ವೈಟ್ ಮೈಟ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ನಮಗೆ ಅಲ್ಲಿ ನಾವು ಏನು ಹಿಂಗೆ ಗರಿ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಅದು ಏನು ಯಾವುದೇ ರೀತಿ ಕೆಂಪು ಇದು ಬರಲ್ಲ. ಆದರೆ ಸ್ವಲ್ಪ ಜೇಡರ ಬೆಲೆ ಥರ ನಮಗೇನಪ್ಪ ಅಂತಂದರೆ ಇದ್ರ ಮೇಲೆ ಕುಂತಿರ್ತೈತೆ. ಸೊ ಅದು ವೈಟ್ ಮೈಟ್ಸ್ ಅಂತಂದು ಹೇಳ್ತೀವಿ. ಅದು ಇದ್ರೂ ಕೂಡ ನಾನು ಇವಾಗ ಆಲ್ರೆಡಿ ತಿಳಿಸಿರ್ತಕ್ಕಂಥ ಈ ಒಂದು ಅಕ್ಯಾರಿಸೈಡ್ಸ್ ಅಥವಾ ನಾವೇನು ಉಸಿನಾಶಕಗಳು ಅಂತ ಹೇಳ್ತೀವಿ ಅವುಗಳನ್ನು ಬಳಸಿದರೆ ಈ ವೈಟ್ ಮೈಟ್ಸನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಸಾಕಷ್ಟು ಬಾರಿ ರೈತರು ಏನು ಮಾಡ್ತಾರೆ ಅಂತಂದರೆ, ಸಿಂಪರಣೆ ಮಾಡಿರಿ ಅಂದ ತಕ್ಷಣ ಮೇಲ್ಗಡೆ ಸಿಂಪರಣೆ ಮಾಡ್ತಾರೆ. ಯಾವುದೇ ಆಗಲಿ ಕೀಟನಾಶಕ ಆಗಲಿ ರೋಗನಾಶಕ ಆಗಲಿ ಅಥವಾ ನಾವು ಏನು ಈ ಒಂದು ಪೋಷಕಾಂಶಗಳ ಸಿಂಪರಣೆ ಹೇಳ್ತೀವಿ ಅವುಗಳನ್ನು ಮೇಲ್ಗಡೆ ಮಾಡೋದಕ್ಕಿಂತನೂ ಕೆಳಗಡೆ ಮಾಡಿದರೆ ಸಾಕಷ್ಟು ಉತ್ತಮವಾಗಿ ಕೆಲಸ ಆಗ್ತದೆ. ಯಾಕೆಂತಂದರೆ ಈ ಮೈಟ್ಸ್ ಎಲ್ಲ ಏನು ಇರ್ತದಲ್ಲ ಇದು ಕೆಳಗಡೆನೇ ಇರ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಈ ಸ್ಟೊಮ್ಯಾಟೋ ಅಂತ ಹೇಳ್ತೀವಿ ಈ ಪ್ಲಾಂಟ್ಸಲ್ಲಿ, ಸ್ಟೊಮ್ಯಾಟೋ ಅಂತಂದರೆ ಅದು ಈ ಏನು ಈಗ ನಾವು ಕೊಟ್ಟಿರತಕ್ಕಂಥ ಪೋಷಕಾಂಶಗಳು ಅದರ ಮುಖಾಂತರ ಒಳಗಡೆ ಹೋಗ್ತವೆ. ಸೊ ಹಾಗಾಗಿ ಎಲೆಗಳ ಮೇಲ್ಭಾಗ ನಾವು ಸಿಂಪರಣೆ ಮಾಡೋದಕ್ಕಿಂತನೂ ಎಲೆಗಳ ಕೆಳಭಾಗ ನಾವು ಸಿಂಪರಣೆ ಮಾಡಿದರೆ ನಾವು ಏನು ಸ್ಪ್ರೇ ಮಾಡಿರ್ತಕ್ಕಂಥ ಒಂದು ಕೆಮಿಕಲ್ಸ್ಗಳ ಒಂದು ಬಳಕೆ ಸಾಮರ್ಥ್ಯ ನಾವು ಕೆಳಗಡೆ ಸ್ಪ್ರೇ ಮಾಡಿದಾಗ ಚೆನ್ನಾಗಾಗುತ್ತೆ. ಸ್ಪ್ರೇ ಮಾಡುವ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಈಗ ಸಾಕಷ್ಟು ನಮಗೆ ಮಾರ್ಕೆಟ್ನಲ್ಲಿ ಸಿಗ್ತಾಯಿರ್ತಕ್ಕಂಥ ಈ ಸ್ಪ್ರೆಡ್ಡರ್ಸ್ ಅಂತ ಹೇಳ್ತೀವಿ, ಅಂದರೆ ಅಂಟು ಅಂತ ನಾವೇನು ಹೇಳ್ತೀವಿ, ಈ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರ್ಸ್ನ ನಾವು ಬಳಸೋದ್ರಿಂದ ಏನಪ್ಪ ಅಂತಂದರೆ ನಾವು ಬಳಸುವಂಥ ಈ ಕೆಮಿಕಲ್ಗಳ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಬೋದು. ಇನ್ನೊಂದು ಈ ಬೇಸಿಗೆನಲ್ಲಿ ಬರತಕ್ಕಂಥ ಕೀಟ ಅಂತಂದರೆ ನಾವು ಬ್ಯಾಗ್ ವರ್ಮ್ಸ್ ಅಂತ ಹೇಳ್ತೀವಿ. ಈ ಬ್ಯಾಗ್ ವರ್ಮ್ ಬಂದಾಗ ಏನಪ್ಪ ಅಂತಂದರೆ ಈ ಎಲೆಗಳನ್ನು ನೀವು ನೋಡ್ಬೋದು, ಎಲೆಗಳಲ್ಲಿ ಏನಪ್ಪ ಅಂತಂದರೆ ಎಲ್ಲ ಸಣ್ಣ ಸಣ್ಣ ರಂಧ್ರಗಳಾಗಿ ಏನಪ್ಪ ಅಂತಂದರೆ ಈ ರೀತಿ ಕಾಣ್ತಿರ್ತತೆ. ಇದು ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಈ ಬ್ಯಾಗ್ ವರ್ಮ್ ಅಂತ ನಾವು ಹೇಳ್ತೀವಿ, ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಟೋಪಿ ಆಕಾರದಲ್ಲಿರ್ತಕ್ಕಂಥ ಈ ಹುಳ ಏನು ಮಾಡುತ್ತೆ ಅಂತಂದರೆ ಈ ಎಲೆನ ತಿನ್ನೋದ್ರಿಂದ ಈ ರೀತಿ ಚುಕ್ಕೆ ಚುಕ್ಕೆಗಳು ಕಾಣ್ತಿರ್ತವೆ. ಇದು ನಿಮಗೆ ಸಾಕಷ್ಟು ಇರದೇ ಇದ್ದರೆ ಅಂದರೆ ನಿಮಗೆ ಈಗ ಹಾನಿ ಮಾಡುವಂಥ ಒಂದು ಈಗ ಇಡೀ ಹೊಲದಲ್ಲಿ ಒಂದು ಅಥವಾ ಎರಡು ಗಿಡದಲ್ಲಿದ್ದರೆ ಏನೂ ತೊಂದರೆ ಇರೋದಿಲ್ಲ. ಆದರೆ ಅಲ್ಲಲ್ಲಲ್ಲೇ ಜಾಸ್ತಿ ಕಾಣ್ತಪ್ಪ ಅಂತಂದರೆ ಈ ಕ್ಲೋರ್ ಪೈರಿಪಾಸ್ 2 ml 1 liter ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಏನಪ್ಪ ಅಂತಂದರೆ ಈ ಒಂದು ಬ್ಯಾಗ್ ವರ್ಮ್ನ ಹಾವಳಿಯನ್ನು ನಾವು ತಡೆಗಟ್ಬೋದು. ನೋಡ್ರಿ, ಇದಕ್ಕೆ ನಾವು ಯಾವುದೇ ಥರದ ಒಂದು ಸಿಂಪರಣೆ ಮಾಡಿದರೆ ಇದರ ದೇಹದ ಮೇಲೆ ಅದು ಸಿಂಪರಣೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾವೇನು ಈ ಉಸಿರುಗಟ್ಟಿಸುವಂಥ ಕೆಲವೊಂದು ಕೆಮಿಕಲ್ಸ್ಗಳು ಬರ್ತವೆ ಅಂಥವುಗಳನ್ನು ಮಾಡೋದ್ರಿಂದ ಏನಪ್ಪ ಅಂತಂದರೆ ಇದನ್ನು ನಿರ್ವಹಣೆಯನ್ನು ಮಾಡ್ಬೋದು.